हेलो गाइस, वेलकम बैक टू माय क्लास। सो ई क्लास नानु निमगे ई एल्ला वर्ड गळ प्रॉपर यूज ना हेळ्कोड्ता इदीनि। सेंटेंस नल्ली एल्लि प्लेस माडबेकु, एनु मीनिंग कोडुत्ते, नीवु माडो मिस्टेक एनु अन्नोदन्न स्पोकन इंग्लिश नल्ली नीवु इदन्न कलियबेकागिरुत्ते, तुंबा इंपॉर्टेंट। सो वीडियो एंड वर्गु नोडि नोट्स माड्कोळ्ळि। सो इवत्तु हेळ्कोडो एल्ला वर्ड्स न मीनिंग एग्जांपल्स आमेले हेळ्तीनि। एल्ला वर्ड्स न नीवु प्लेस माडबेकागिरोदु मेन वर्ब न हिंदे आर् एडजेक्टिव न हिंदे कूड आर् नौन न हिंदे कूड हाकबहुदु। ನೆನಪಿಟ್ಕೊಳ್ಳಿ, ಈ ವರ್ಡ್ಸ್ ಹಿಂದೆನೇ ಬರಬೇಕು, ರೈಟ್? ಆರ್ ಹೆಲ್ಪಿಂಗ್ ವರ್ಬ್ಸ್ ಇದ್ರೆ, ಮೋಡಲ್ ವರ್ಬ್ಸ್ ಇದ್ರೆ ಅದ್ರ ಮುಂದೆ ಬರಬೇಕು, ರೈಟ್? ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ಒನ್ ನೋಡಿ ಈಗ, ರೇರ್ಲಿ ಅಂದರೆ ಅಪರೂಪವಾಗಿ, ವಿರಳವಾಗಿ, ಯಾವುದಾದ್ರೂ ಒಂದು ಕೆಲಸ ತುಂಬ ಕಡಿಮೆ ನಡೆಯುತ್ತೆ, ತುಂಬ ಕಡಿಮೆ ಆಗುತ್ತೆ ಅದು ಅನ್ನೋಂಗಿದ್ರೆ ರೇರ್ಲಿ ಯೂಸ್ ಮಾಡಿ. ಶಿ ಇಸ್ ರೇರ್ಲಿ ಲೇಟ್. ಐ ರೇರ್ಲಿ ಕ್ಯಾಚ್ ಅ ಕೋಲ್ಡ್ ಅಂದರೆ ನನಗೆ ನೆಗಡಿ ಆಗೋದು ತುಂಬ ಕಡಿಮೆ ಅಂತಿರಲ್ಲ. ಐ ವೆರಿ ರೇರ್ಲಿ ಈಟ್ ಫಿಶ್. ಅಡ್ವರ್ಬ್ ಹಿಂದೆ ನೀವು ವೆರಿ ಯೂಸ್ ಮಾಡ್ಬೋದು, ನಾನು ಅದನ್ನ ಹೇಳ್ಕೊಡಿದೀನಿ ಅಲ್ವಾ. ಮೆನ್ ರೇರ್ಲಿ ಗೆಟ್ ಎಮೋಷನಲ್. ಗೆಟ್ ಅಡ್ಜೆಕ್ಟಿವ್, ವಿಡಿಯೋ ನೋಡಿದ್ರಲ್ಲ ನೀವು. ಐ ರೇರ್ಲಿ ಸಾ ಹಿಮ್ ಅಟ್ ಕಾಲೇಜ್ ಅಂದರೆ ನಾನು ಕಾಲೇಜಲ್ಲಿದ್ದಾಗ ಅವ್ನು ಅಷ್ಟು ನೋಡ್ತಿರ್ಲಿಲ್ಲ, ತುಂಬ ಕಡಿಮೆ ನೋಡಿದ್ದು. ಐ ರೇರ್ಲಿ ಸಾ ಹಿಮ್ ಅಟ್ ಕಾಲೇಜ್. ಐ ರೇರ್ಲಿ ಸೀನ್ ಹಿಮ್ ಸೋ ಕ್ವಾಯಟ್ ಅಂದರೆ ಅವನು ಇಷ್ಟೊಂದು ಶಾಂತವಾಗಿರೋದನ್ನ ನಾನು ನೋಡಿದ್ದು ತುಂಬ ಅಪರೂಪ, ರೈಟ್? ವಿ ರೇರ್ಲಿ ಸೀ ಈಚ್ ಅದರ್ ನೌ ಅಂದರೆ ನಾವು ಒಬ್ಬರನ್ನೊಬ್ರು ಮೀಟ್ ಆಗೋದು ತುಂಬ ಅಪರೂಪ. ಹಿ ಓನ್ಸ್ ಅ ಕಾರ್ ಬಟ್ ರೇರ್ಲಿ ಡ್ರೈವ್ಸ್ ಇಟ್. ಐ ರೇರ್ಲಿ ಬೈ ಎನಿಥಿಂಗ್ ಸೆಕೆಂಡ್ ಹ್ಯಾಂಡ್. ಐ ರೇರ್ಲಿ ಮಿಸ್ ಅನ್ ಎಪಿಸೋಡ್ ಆಫ್ ದಿಸ್ ಶೋ. ನಾನು ಆಲ್ರೆಡಿ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೀನಿ, ವರ್ಬ್ಸ್ ಹೇಳಿದ್ದೀನಿ, ಟೆನ್ಸಸ್ ಹೇಳಿದ್ದೀನಿ, ಮೋಡಲ್ ವರ್ಬ್ಸ್ ಹೇಳಿದ್ದೀನಿ. ಆ ಎಲ್ಲ ವೀಡಿಯೋಸ್ ನೀವು ಹಿಂದೆ ನೋಡಿದರೆ, ಸೀರಿಯಲ್ ವೈಸ್ ಆಗಿ ನೋಡ್ಕೊಂಬಂದಿದ್ರೆ ಇವತ್ತಿನ ಕ್ಲಾಸ್ ನಿಮ್ಗೆ ಕಷ್ಟ ಆಗಲ್ಲ, ಮುಂದೆ ಯಾವ ಕ್ಲಾಸ್ ಕೂಡ ಕಷ್ಟ ಆಗಲ್ಲ. ನಾನು ಅವತ್ತಿನ ಟಾಪಿಕ್ ಮೇಲೆ ಫೋಕಸ್ ಮಾಡಿರ್ತೀನಿ ಯಾವಾಗಲೂ ಅಷ್ಟೇ, ರೈಟ್? ಓಕೆ. ಸೊ ಈ ರೇರ್ಲಿ ಅನ್ನೋದು ರೈಟಿಂಗ್ನಲ್ಲಿ ತುಂಬ ಕಾಮನ್ ನೋಡಿರ್ತೀರ, ಟೆಕ್ಸ್ಟ್ ಬುಕ್ನಲ್ಲಿ ತುಂಬ ಜಾಸ್ತಿ ನೋಡಿರ್ತೀರ ನೀವು, ರೈಟ್? ಫಾರ್ಮಲ್ ಸ್ಟೈಲ್ನಲ್ಲಿ. ಈ ಜಾಗದಲ್ಲಿ ನೀವು ಹಾರ್ಡ್ಲಿ ವರ್ಡ್ ಕೂಡ ಯೂಸ್ ಮಾಡ್ಬೋದು. ನೋಡಿಲಿ, ಶಿ ಇಸ್ ಹಾರ್ಡ್ಲಿ ಲೇಟ್, ಐ ಹಾರ್ಡ್ಲಿ ಕ್ಯಾಚ್ ಅ ಕೋಲ್ಡ್, ಐ ವೆರಿ ಹಾರ್ಡ್ಲಿ ಈಟ್ ಫಿಶ್. ಸ್ಪೋಕನ್ನಲ್ಲಿ ಹಾರ್ಡ್ಲಿ ಕಾಮನ್, ಸ್ಪೋಕನ್ ಇಂಗ್ಲೀಷ್ನಲ್ಲಿ ಮಾತಾಡೋವಾಗ ಹಾರ್ಡ್ಲಿ ಅನ್ನೋ ವರ್ಡ್ ಜಾಸ್ತಿ ಯೂಸ್ ಮಾಡ್ತಾರೆ, ಇದರ ಮೀನಿಂಗ್ ಕೂಡ ಸೇಮ್. ರೇರ್ಲಿ ಅನ್ನೋದು ಸ್ವಲ್ಪ ಫಾರ್ಮಲ್ ಆಯಿತು ಆ್ಯಂಡ್ ಅದು ಟೆಕ್ಸ್ಟ್ ಬುಕ್ನಲ್ಲಿ ನೀವು ಜಾಸ್ತಿ ನೋಡಿರ್ತೀರ ಅಷ್ಟೇ. ಆ್ಯಂಡ್ ಈ ಜಾಗದಲ್ಲಿ ಇನ್ನೊಂದು ವರ್ಡ್ ಕೂಡ ಯೂಸ್ ಆಗುತ್ತೆ, ಸ್ಕೇಸ್ಲಿ. ಸ್ಕೇಸ್ಲಿ ಅನ್ನೋದು ಇನ್ನ ಫಾರ್ಮಲ್ ವರ್ಡ್, ತುಂಬ ಫಾರ್ಮಲ್ ವರ್ಡ್. ಹಾರ್ಡ್ಲಿ ತರಾನೇ, ರೇರ್ಲಿ ತರಾನೇ ಸ್ಕೇರ್ಸ್ಲಿ ಕೂಡ ಅಪರೂಪವಾಗಿ ಅನ್ನೋ ಮೀನಿಂಗ್ ಕೊಡುತ್ತೆ. ಬರೆದಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ತುಂಬ ನೀವು ಕಡಿಮೆ ನೋಡಿರ್ತೀರ ಆ ವರ್ಡ್, ಅಷ್ಟೊಂದು ಕಾಮನ್ ಅಲ್ಲ ಸ್ಪೋಕನ್ ಇಂಗ್ಲೀಷ್ನಲ್ಲಿ, ಬಟ್ ನಿಮಗೆ ಗೊತ್ತಿರಬೇಕು ಸ್ಕೇರ್ಸ್ಲಿ ಅನ್ನೋ ವರ್ಡ್ ನೀವೆಲ್ಲಾದರೂ ನೋಡಿದಾಗ. ಸೊ ಸ್ಕೇರ್ಸ್ಲಿ ಅಂದರೆ ತುಂಬ ಫಾರ್ಮಲ್ ವರ್ಡ್, ಮೀನಿಂಗ್ ಸೇಮ್. ಆ್ಯಂಡ್ ಈಗ ನೋಡಿ, ಬೇರ್ಲಿ. ಇದರ ಎಕ್ಸಾಕ್ಟ್ ಮೀನಿಂಗ್ ಏನಂದರೆ, ಅತ್ಯಂತ ಕಷ್ಟಪಟ್ಟು ಒಂದು ಕೆಲಸ ಆಯಿತು, ಅಥವಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ. ಅತ್ಯಂತ ಕಡಿಮೆ ಪ್ರಮಾಣ, ಅತ್ಯಂತ ಕಡಿಮೆ ಅಂತರ ಅಂತೀವಲ್ವ ನಾವು. ಐ ಬೇರ್ಲಿ ಪಾಸ್ಡ್ ದ ಟೆಸ್ಟ್ ಅಂದರೆ ನಾನು ಟೆಸ್ಟ್ ಪಾಸ್ ಆದೆ, ತುಂಬ ಕಷ್ಟಪಟ್ಕೊಂಡು ಪಾಸ್ ಆದೆ. 100ಗೆ ನನಗೆ 36 ಬಂತು, ಪಾಸಿಂಗ್ಗಿಂತ ಒಂದು ಮಾರ್ಕ್ಸ್ ಜಾಸ್ತಿ. ಐ ಬೇರ್ಲಿ ಪಾಸ್ ದ ಟೆಸ್ಟ್ ಅಂದರೆ ವೆರಿ ಸ್ಮಾಲ್ ಅಮೌಂಟ್, ನೆಗ್ಲಿಜಿಬಲ್ ಅಮೌಂಟ್ ಇಂದ ಆ ಥರ ಇದ್ದರೆ ಬೇರ್ಲಿ ವರ್ಡ್ ಯೂಸ್ ಆಗುತ್ತೆ. ಐ ಕ್ಯಾನ್ ಬೇರ್ಲಿ ಪೇ ಮೈ ರೆಂಟ್ ಅಂದರೆ ನಾನೇ ತುಂಬ ಕಷ್ಟಪಟ್ಕೊಂಡು ನಾನು ರೆಂಟ್ ಪೇ ಮಾಡ್ತೀನಿ, ನಿನಗೆ ಸಾಲ ಹೆಂಗೆ ಕೊಡಲಿ ನಾನು ಅಂತಿರಲ್ಲ. ಐ ಹ್ಯಾಡ್ ಎನಫ್ ಮನಿ ಅಂದರೆ ನನ್ನ ಹತ್ರ ಸಾಕಷ್ಟಿತ್ತು. ಐ ಹ್ಯಾಡ್ ಬೇರ್ಲಿ ಎನಫ್ ಮನಿ ಅಂದರೆ ನನಗೆ ಸಾಕಾಗೋದಕ್ಕಿಂತ ಸ್ವಲ್ಪನೇ ಜಾಸ್ತಿ ಇತ್ತು ಅಷ್ಟೇ, ಬೇಕಾಗಿರೋದಕ್ಕಿಂತ ಸ್ವಲ್ಪನೇ ಜಾಸ್ತಿ ಇದ್ರೆ ಈ ಥರ ಹೇಳ್ತೀವಿ. ಹಿಸ್ ವಾಯ್ಸ್ ವಾಸ್ ಬೇರ್ಲಿ ಆಡಿಬಲ್ ಅಂದರೆ ಅವ್ನ ವಾಯ್ಸ್ ಕೇಳಿಸ್ತಿತ್ತು ಬಟ್ ಬೇರ್ಲಿ ಆಡಿಬಲ್, ತುಂಬ ಕಷ್ಟಪಟ್ಕೊಂಡು ನಾನು ಕೇಳಬೇಕಿತ್ತು, ರೈಟ್? ಇಟ್ಸ್ ಅ ಬೇರ್ಲಿ ಫರ್ನಿಶ್ಡ್ ಹೌಸ್. ಸೊ ವೆಲ್ ಫರ್ನಿಶ್ಡ್ ಹೌಸ್ ಅಂತ ಕೇಳಿರ್ತೀರಲ್ವ ನೀವು, ಅಂದರೆ ಮನೆಯೊಳಗೆ ಎಲ್ಲ ಸೌಲಭ್ಯಗಳು ಇರುತ್ತೆ, ಎಲ್ಲ ಫರ್ನಿಶ್ ಆಗಿರುತ್ತೆ. ಬಟ್ ಬೇರ್ಲಿ ಫರ್ನಿಶ್ಡ್ ಹೌಸ್ ಅಂದರೆ ಅಷ್ಟೊಂದು ಆಗಿರಲಿಲ್ಲ, ಅಂದರೆ ಅತ್ಯಂತ ಕಡಿಮೆ ಫರ್ನಿಶ್ಡ್ ಹೌಸ್ ಅನ್ಬೋದು ನೀವು. ಈಗ ನೀವು ಕೇಳ್ಬೋದು, ಇಲ್ಲಿ ಹಾರ್ಡ್ಲಿ ಹಾಕಕ್ಕೆ ಬರಲ್ವಾ? ಸೊ ಆಗಲೇ ನಾನು ಏನು ಹೇಳಿದೆ, ಹಾರ್ಡ್ಲಿ ಅಂದರೆ ಒಂದು ಕೆಲಸ ಜಾಸ್ತಿ ನಡೆಯಲ್ಲ, ನಾಟ್ ವೆರಿ ಆಫನ್ ಅನ್ನೋದು. ಬಟ್ ಇಲ್ಲಿ ನೋಡಿ, ಐ ಹಾರ್ಡ್ಲಿ ಪಾಸ್ ದ ಟೆಸ್ಟ್ ಅಂತ ಹೇಳಕ್ ಬರಲ್ಲ, ರೈಟ್? ಎಕ್ಸಾಕ್ಟ್ ಮೀನಿಂಗ್ ಕೊಡಲ್ಲ, ರೈಟ್? ಬೇರ್ಲಿ ಅಂದರೆ ಅತಿ ಕಷ್ಟದಿಂದ ಅಥವಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅನ್ನೋದು ನೆನ್ಪಿಟ್ಕೊಂಬಿಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಐ ಬೇರ್ಲಿ ಮೇಕ್ ಎನಿ ಪ್ರಾಫಿಟ್ ನೌ ಅಂದರೆ ಇಷ್ಟು ದಿನ ನನಗೆ ಪ್ರಾಫಿಟ್ ಆಗ್ತಿರಲಿಲ್ಲ, ಬಟ್ ಈಗ ಪ್ರಾಫಿಟ್ ಸ್ವಲ್ಪ ಸ್ಟಾರ್ಟ್ ಆಯಿತು, ಐ ಆಮ್ ಬೇರ್ಲಿ ಮೇಕಿಂಗ್ ಪ್ರಾಫಿಟ್, ರೈಟ್? ಹಿ ಕುಡ್ ಬೇರ್ಲಿ ರೀಡ್ ಅಂಡ್ ರೈಟ್ ಅವನಿಗೆ ಓದಕ್ಕೆ ಬರೆಯೋದಕ್ಕೆ ಸ್ವಲ್ಪನೇ ಬರ್ತಿತ್ತು, ತುಂಬ ಕಷ್ಟಪಟ್ಕೊಂಡು ಮಾಡ್ತಿದ್ದ ಆ ಕೆಲಸ. ದಿಸ್ ಮನಿ ಬೇರ್ಲಿ ಕವರ್ಸ್ ಕಾಸ್ಟ್ ಇದು ಸ್ವಲ್ಪನೇ ಕವರ್ ಆಗುತ್ತೆ ನಮ್ಮ ಕಾಸ್ಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಹಿ ಬೇರ್ಲಿ ಎಸ್ಕೇಪ್ಡ್ ಫ್ರಮ್ ದಿ ಡಾಗ್ ಈಗ ಹೇಳ್ತಿರೋ ಕೂದಲೆಳೆ ಅಂತರದಿಂದ ಎಸ್ಕೇಪ್ ಆದಂತ, ಸೊ ಹಿ ಬೇರ್ಲಿ ಎಸ್ಕೇಪ್ಡ್ ಫ್ರಮ್ ದಿ ಡಾಗ್.
ನೋಡಿ ಇಲ್ಲಿ ಹಾರ್ಡ್ಲಿ ಅಂತ ಹಾಕಕ್ಕೆ ಬರುತ್ತಾ? ನೋ, ದ ಸ್ಟಾರ್ಸ್ ಆರ್ ಬೇರ್ಲಿ ವಿಸಿಬಲ್ ಟು ನೈಟ್. ಸ್ಟಾರ್ಸ್ ಕಾಣಿಸೆ ಬಟ್ ಅಷ್ಟೊಂದು ಕಾಣಿಸ್ತಿಲ್ಲ, ಕಷ್ಟಪಟ್ಟು ನೋಡಬೇಕು ಅವಾಗ ಕಾಣಿಸುತ್ತೆ ಆ ಥರ. ರೈಟ್, ಗೊತ್ತಾಯ್ತಲ್ಲ? ರೈಟ್. ಸೊ ತುಂಬ ಜನಕ್ಕೆ ಈ ವರ್ಡ್ಗಳ ಮೀನಿಂಗೇ ಗೊತ್ತಿರೋದಿಲ್ಲ, ಪ್ರಾಪರಾಗಿ ಎಲ್ಲಿ ಯೂಸ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಪ್ಲೀಸ್ ಅವ್ರಿಗೆಲ್ಲ ಈ ವಿಡಿಯೋಸ್ ಶೇರ್ ಮಾಡ್ತಾ ಇರಿ, ಅವರೂ ಕಲಿಯೋದಕ್ಕೆ ನೀವು ಹೆಲ್ಪ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್, ಸಿಂಪ್ಲಿ ಅಂದರೆ ಜಸ್ಟ್ ಕೇವಲ ಸುಮ್ಮನೆ ಅಂತೀವಲ್ವ. ಇಲ್ಲಿ ನೋಡಿ, ಐ ವಾಸ್ ಸಿಂಪ್ಲಿ ಲುಕಿಂಗ್, ನಾನು ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಐ ಸಿಂಪ್ಲಿ ಹ್ಯಾವ್ ಟು ನೋ, ನಾನು ಸುಮ್ಮನೆ ತಿಳ್ಕೊಬೇಕಷ್ಟೇ. ಐ ಆಮ್ ಸಿಂಪ್ಲಿ ಡೂಯಿಂಗ್ ಮೈ ಜಾಬ್, ನಾನು ಸುಮ್ಮನೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ, ನಾನು ಸುಮ್ಮನೆ ನೋಡ್ತಿದ್ದೆ, ಸುಮ್ಮನೆ ತಿಳ್ಕೊಬೇಕಷ್ಟೇ, ಸುಮ್ಮನೆ ಕೆಲಸ ಮಾಡ್ತಿದ್ದೀನಿ, ಈ ಥರ ಹೇಳ್ತಿರಲ್ಲ, ಅವಾಗ ಸಿಂಪ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ಇದು ನೋಡಿ, ಯು ಕ್ಯಾನ್ ಸಿಂಪ್ಲಿ ರಿಸೈನ್ ಆ್ಯಂಡ್ ಗೋ, ನೀನು ಹಾಗೆ ಸುಮ್ಮನೆ ರಿಸೈನ್ ಮಾಡಿ ಹೋಗೋ ಹಾಗಿಲ್ಲ, ಅದಕ್ಕೆ ಪ್ರೊಸೀಜರ್ ಫಾಲೋ ಮಾಡಬೇಕು, ಆ ಥರ ಹೇಳ್ತಾ ಇದ್ದೀವಿ ನಾವು. ಸೊ ಇವತ್ತು ಹೇಳೋ ಎಲ್ಲ ವರ್ಡ್ಗಳ ಪೊಸಿಷನ್ ಸೇಮ್ ಇರುತ್ತೆ. ನಾ ಫಸ್ಟ್ ಸ್ಲೈಡಲ್ಲಿ ಏನು ಹೇಳ್ಕೊಟ್ಟೆ, ಎಲ್ಲಿ ಪೊಸಿಷನ್ ಮಾಡಬೇಕು ಅದೆಲ್ಲ ಸೇಮ್ ಇರುತ್ತೆ. ಎಕ್ಸಾಂಪಲ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಹೀ ಸಿಂಪ್ಲಿ ಇಗ್ನೋರ್ಡ್ ಆಲ್ ಮೈ ಮೆಸೇಜಸ್. ಸಿಂಪ್ಲಿ ಇಗ್ನೋರ್ಡ್ ಅಂದರೆ ಹಿ ಜಸ್ಟ್ ಇಗ್ನೋರ್ಡ್, ಏನೂ ರಿಪ್ಲೈ ಮಾಡಿಲ್ಲ, ಏನೂ ಹೇಳಲಿಲ್ಲ. ರೈಟ್. ಆ್ಯಂಡ್ ಈಗ ನೋಡಿ ಈ ಮೀನಿಂಗ್, ಹಿ ಲಿವ್ಸ್ ಸಿಂಪ್ಲಿ ಆ್ಯಂಡ್ ಟಾಕ್ಸ್ ಸಿಂಪ್ಲಿ. ಸೊ ಸಿಂಪಲ್ ಅನ್ನೋ ವರ್ಡ್ ಗೊತ್ತಲ್ಲ ನಿಮಗೆ, ಸರಳತೆ. ಸಿಂಪ್ಲಿ ಅಂದರೆ ಸರಳವಾಗಿ, ಅವರು ಸರಳವಾಗಿರ್ತಾರೆ, ಸರಳವಾಗಿ ಮಾತಾಡ್ತಾರೆ. ಸೊ ಇದು ನೋಡಿ ವರ್ಬ್ ಆದಮೇಲೆ ಬರ್ತಿದೆ, ಅಂದರೆ ಅವರ ಲೈಫ್ ಸ್ಟೈಲ್ನ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದರ ಮೀನಿಂಗ್ ಏನು ಇಲ್ಲಿ, ಸರಳತೆ, ಸಿಂಪ್ಲಿಸಿಟಿ ಅನ್ನೋದು. ಹಿ ಲಿವ್ಸ್ ಸಿಂಪ್ಲಿ ಆ್ಯಂಡ್ ಟಾಕ್ಸ್ ಸಿಂಪ್ಲಿ, ಆ ಮೀನಿಂಗ್ ಕೂಡ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ರೈಟ್. ಆ್ಯಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಇದೆ ನೋಡಿ, ದಟ್ ಮೀಲ್ ವಾಸ್ ಸಿಂಪ್ಲಿ ಅಮೇಝಿಂಗ್ ಬಟ್ ಇಟ್ಸ್ ಸಿಂಪ್ಲಿ ಇಂಪಾಸಿಬಲ್. ಸಿಂಪ್ಲಿ ಅಂದರೆ ಅರ್ಥ ಆ್ಯಬ್ಸೊಲ್ಯೂಟ್ಲಿ, ರಿಯಲಿ. ರೈಟ್. ಅಡ್ಜೆಕ್ಟಿವ್ ಹಿಂದೆ ಬಂದರೆ ಸಿಂಪ್ಲಿ ಈ ಮೀನಿಂಗ್ ಕೊಡುತ್ತೆ, ಇಟ್ಸ್ ಆ್ಯಬ್ಸೊಲ್ಯೂಟ್ಲಿ ಅಮೇಝಿಂಗ್, ಆ್ಯಬ್ಸೊಲ್ಯೂಟ್ಲಿ ಇಂಪಾಸಿಬಲ್ ಅಂತಾರಲ್ಲ ಅಡ್ಜೆಕ್ಟಿವ್ ಹಿಂದೆ. ಆ್ಯಂಡ್ ಇದು ನೋಡಿ, ಐ ವರ್ಕ್ ಸಿಂಪ್ಲಿ ಬಿಕಾಸ್ ಐ ಲೈಕ್ ಟು ವರ್ಕ್. ನಾನು ಯಾಕೆ ಕೆಲಸ ಮಾಡ್ತೀನಿ, ನನಗೆ ಕೆಲಸ ಮಾಡೋಕ್ಕೆ ಇಷ್ಟ, ಅದಕ್ಕೆ ಕೆಲಸ ಮಾಡ್ತೀನಿ, ಕೇವಲ ಆ ಕಾರಣದಿಂದಾಗಿ. ಸಿಂಪ್ಲಿ ಬಿಕಾಸ್, ಜಸ್ಟ್ ಬಿಕಾಸ್ ಅಂತೀವಲ್ವ ಆ ಥರ. ಹಿ ಬಾಟ್ ದಟ್ ಫೋನ್ ಸಿಂಪ್ಲಿ ಬಿಕಾಸ್ ಇಟ್ ಹ್ಯಾಸ್ 3 ಕ್ಯಾಮರಾಸ್. ಅದೊಂದೇ ಒಂದು ಕಾರಣಕ್ಕೋಸ್ಕರ ಅವನು ಆ ಫೋನ್ ತಗೊಂಡ, ಅಷ್ಟು ದುಡ್ಡು ಕೊಟ್ಟು. ಸಿಂಪ್ಲಿ ಬಿಕಾಸ್ ಇಟ್ ಹ್ಯಾಸ್ 3 ಕ್ಯಾಮರಾಸ್. ರೈಟ್. ಸೊ ಈ ವಿಡಿಯೋ ಮುಗಿದ್ಮೇಲೆ ಎಲ್ಲ ಎಕ್ಸಾಂಪಲ್ಗಳನ್ನ ಬರ್ಕೊಂಡು ನೀವು ನಿಮ್ಮ ಎಕ್ಸಾಂಪಲ್ಸ್ನ ಮಾಡಿ ಆ್ಯಂಡ್ ಮಾಡಿದ್ದನ್ನು ಓದಿ, ಆಗ ಪ್ರಾಕ್ಟೀಸ್ ಆಗುತ್ತೆ, ಆಗ ಈ ವಿಡಿಯೋ ಬೆನಿಫಿಟ್ ಸಿಗುತ್ತೆ ನಿಮಗೆ, ಇಲ್ಲಾಂದ್ರೆ ನಿಮ್ಗೇನು ಯೂಸ್ ಆಗಲ್ಲ. ನೆಕ್ಸ್ಟ್ ಒನ್ ನೋಡಿ, ಮೇನ್ಲಿ ಮುಖ್ಯವಾಗಿ ಗೊತ್ತಿರುತ್ತೆ ನಿಮಗೆ, ದ ಡಿಶ್ ಈಸ್ ಮೇನ್ಲಿ ಮೇಡ್ ಆಫ್ ಮಿಲ್ಕ್, ಅಂದರೆ ಮುಖ್ಯವಾಗಿ ಅದರಿಂದನೇ ಮಾಡೋದು, ಅದೇ ಇಂಪಾರ್ಟೆಂಟ್ ಅಂತ ಹೇಳೋವಾಗ ಯೂಸ್ ಮಾಡ್ತೀವಿ. ದ ಜಾಪನೀಸ್ ಮೇನ್ಲಿ ಲಿವ್ ಆನ್ ರೈಸ್. ಹಿ ಮೇನ್ಲಿ ವರ್ಕ್ಡ್ ಆಸ್ ಅ ಫ್ರೀಲ್ಯಾನ್ಸರ್. ಫ್ರೀಲ್ಯಾನ್ಸರ್ ಅಂದರೆ ನಾಟ್ ಸ್ಯಾಲ್ರೀಡ್, ಅವ್ರಿಗೆ ಇಷ್ಟ ಬಂದ ಟೈಮ್ನಲ್ಲಿ ಕೆಲಸ ಮಾಡೋರು. ರೈಟ್. ಮೈ ಜಾಬ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ಸೇಲ್ಸ್. ಮೇನ್ಲಿ ಕನ್ಸರ್ನ್, ಮುಖ್ಯವಾಗಿ ಸಂಬಂಧಿಸಿದ್ದು ಸೇಲ್ಸ್ಗೆ, ಅಂದರೆ ಅದೇ ಹೆಚ್ಚಿರುತ್ತೆ. ದೇ ಮೇನ್ಲಿ ಡೀಲ್ ಇನ್ ಇಂಪೋರ್ಟೆಡ್ ಫರ್ನಿಚರ್, ಅವರು ಮುಖ್ಯವಾಗಿ ವ್ಯವಹರಿಸುವುದು. ಇಟ್ ವಿಲ್ ಮೇನ್ಲಿ ಬೆನಿಫಿಟ್ ದ ರೂರಲ್ ಸ್ಟೂಡೆಂಟ್ಸ್. ಸೊ ನಾನು ಕನ್ನಡ ಪೂರ್ತಿಗೆ ಕೊಟ್ಟಿಲ್ಲ, ಇಂಪಾರ್ಟೆಂಟ್ ವರ್ಡ್ಸ್ ಮಾತ್ರ ಕೊಟ್ಟಿದ್ದೀನಿ, ನೀವು ಪೂರ್ತಿ ಸೆಂಟೆನ್ಸ್ ಮಾಡ್ಕೊಳ್ಳಿ. ಹಿಸ್ ಫೇಲ್ಯೂರ್ ವಾಸ್ ಮೇನ್ಲಿ ಡ್ಯೂ ಟು ಕೇರ್ಲೆಸ್ನೆಸ್. ಮೇನ್ಲಿ ಡ್ಯೂ ಟು. ರೈಟ್. ದ ಆಡಿಯನ್ಸ್ ಮೇನ್ಲಿ ಕನ್ಸಿಸ್ಟೆಡ್ ಆಫ್ ಸ್ಟೂಡೆಂಟ್ಸ್, ಅಂದರೆ ಆಡಿಯನ್ಸ್ನಲ್ಲಿ ಮುಖ್ಯವಾಗಿ ಇದ್ದಿದ್ದು ಸ್ಟೂಡೆಂಟ್ಸ್. ಇಟ್ಸ್ ಅ ಡಿಸೀಸ್ ದಟ್ ಮೇನ್ಲಿ ಅಫೆಕ್ಟ್ಸ್ ಓಲ್ಡರ್ ಪೀಪಲ್. ಏರ್ ಮೇನ್ಲಿ ಕನ್ಸಿಸ್ಟ್ ಆಫ್ ಆಕ್ಸಿಜನ್ ಅಂಡ್ ನೈಟ್ರೋಜನ್. ಸೊ ಇಲ್ಲಿ ಮೇನ್ಲಿ ಅನ್ನೋದು ವರ್ಬ್ ಹಿಂದೆ ಬರ್ತಾ ಇದೆ. ರೈಟ್. ಅದು ಅದರ ಕಾಮನ್ ಪೊಸಿಷನ್. ನೀವು ನೌನ್ ಹಿಂದೆನೂ ಹಾಕ್ಬೋದು, ಈ ಎಲ್ಲ ಕಡೆ ಆಬ್ಜೆಕ್ಟ್ಸ್ ಇದೆ ಅಲ್ವಾ, ಅದ್ರ ಹಿಂದೆನೂ ಹಾಕಬಹುದು. ಇಲ್ಲಿ ನೋಡಿ, ದಿಸ್ ಡಿಶ್ ಮೇಡ್ ಮೇನ್ಲಿ ಆಫ್ ಮಿಲ್ಕ್. ದ ಜಪನೀಸ್ ಲಿವ್ ಮೇನ್ಲಿ ಆನ್ ರೈಸ್. ಹಿ ವರ್ಕ್ಡ್ ಮೇನ್ಲಿ ಆಸ್ ಅ, ಮೇನ್ಲಿ ವಿತ್, ಮೇನ್ಲಿ ಇನ್, ಮೇನ್ಲಿ ದ ರೂರಲ್ ಸ್ಟೂಡೆಂಟ್ಸ್. ಮೇನ್ಲಿ ಡ್ಯೂ ಟು ಮಾತ್ರ ಹಾಗೆ ಇದೆ, ಬಟ್ ಉಳಿದಿದ್ದೆಲ್ಲ ನೋಡಿ. ಅಂದರೆ ಆ ಆಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಅದಕ್ಕೆ ನಾವು ಮೇನ್ಲಿ ಅಂತ ಹೇಳ್ಬೋದು. ಇಟ್ ಮೇನ್ಲಿ ಅಫೆಕ್ಟ್ಸ್ ಓಲ್ಡರ್ ಪೀಪಲ್, ಇಟ್ ಅಫೆಕ್ಟ್ಸ್ ಮೇನ್ಲಿ ಓಲ್ಡರ್ ಪೀಪಲ್. ಆ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಅದನ್ನು ಹೈಲೈಟ್ ಮಾಡೋದಕ್ಕೆ ನಾವು ಆಬ್ಜೆಕ್ಟ್ ಹಿಂದೆ ಮೇನ್ಲಿ ಹಾಕ್ತೀವಿ ಅಷ್ಟೇ. ರೈಟ್.